ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ದ ರಾಮನ್ ಟ್ಯೂಟೋರಿಯಲ್ ಫಾರ್ ಜಿ ಫ್ರೆಂಡ್ಸ್ ಇವತ್ತು ನಡೆದಂತಹ ಒಂದು ಟಿ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪೇಪರ್ ಟೂ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತ ಕೀ ಆನ್ಸರ್ಸ್ಗಳನ್ನ ನಾವು ನೋಡ್ತಾ ಹೋಗೋಣ ತುಂಬಾ ಸಿಂಪಲ್ ಆಗಿದೆ ರಫ್ ಅಂತ ಏನಿಲ್ಲ ಆರಾಮಾಗಿ ನಾವೀಗ ಕ್ವಶನ್ಗೆ ಡೈರೆಕ್ಟ್ ಆನ್ಸರ್ಸ್ಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಓಕೆ ಎಲ್ಲ ರೆಡಿ ಇದ್ದೀರಾ ಅಂತ ಅನ್ಕೊಂಡಿದೀನಿ ನೋಡಿ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ತ್ರೀ ಆಗತ್ತೆ ಸೊ ಇದಕ್ಕೆ ನೀವು ನೋಡ್ಕೊಳ್ಬಹುದು ಎಲ್ಲಿದೆ ಏನಿದೆ ಅಂತ ಅಂದಾಗ ಈ ಒಂದು ಪ್ಯಾರಾಗ್ರಾಫ್ ಅನ್ನ ನೀವು ಕರೆಕ್ಟ್ ಆಗಿ ಅಬ್ಸರ್ವೇಶನ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಸೊ ಭತ್ತ ಅನ್ನೋದೇನಿದೆ ಸರಿಯಾದಂತ ಉತ್ತರ ಆಗತ್ತೆ ಓಕೆ ನೆಕ್ಸ್ಟ್ ಎರಡನೇ ಕ್ವಶನ್ ಬಂದ್ಬಿಟ್ಟು ಮೇದರ ಪುಟ್ಟಿಗಳಿಗೆ ಇಲ್ಲಿ ತುಂಬಾ ಬೇಡಿಕೆ ಹಾಗಾದ್ರೆ ಎಲ್ಲಿ ತುಂಬಾ ಬೇಡಿಕೆ ಅಂತಂದಾಗ ಫಸ್ಟ್ ಲೈನ್ ಅಲ್ಲಿ ನಿಮ್ಗೆ ಆನ್ಸರ್ ಸಿಕ್ಬಿಡತ್ತೆ ದಕ್ಷಿಣ ಕೆರೋಲಿನಾ ಅಂತೇಳಿ ನಾವು ಹೇಳ್ತೀವಿ ಹಾಗಾಗಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ತ್ರೀ ಆಗತ್ತೆ ಅಮೇರಿಕಾದ ದಕ್ಷಿಣ ಕೆರೋಲಿನಾ ಅಂತ ಹೇಳ್ತೀವಿ ಸೂಪರ್ ಮಾರ್ಕೆಟ್ ಗಳಿಗಿಂತಲೂ ಕೂಡ ಜನಪ್ರಿಯವಾಗಿವೆ ಸೊ ಹಾಗಾದ್ರೆ ಆ ಯಾವುದು ಜನಪ್ರಿಯವಾಗಿರುವಂತದ್ದು ಅಂದಾಗ ಆಪ್ಷನ್ ನಂಬರ್ ಒನ್ ಹಾಗಾದ್ರೆ ಈ ಕ್ವಶನ್ಗೆ ಎಲ್ಲಿ ಆನ್ಸರ್ ಸಿಗತ್ತೆ ಅಂತಂದ್ರೆ ನೀವು ನೋಡ್ಬೋದು ಇವರ ಬಯಲು ಮಾರುಕಟ್ಟೆಗಳು ನಮ್ಮ ಸಂತೆಗಳನ್ನ ಹೋಲುತ್ತೆ ಅಮೆರಿಕದ ಸೂಪರ್ ಮಾರ್ಕೆಟ್ಗಳಿಗಿಂತಲೂ ಕೂಡ ಜನಪ್ರಿಯವಾಗಿವೆ ಹಾಗಾಗಿ ಆಪ್ಷನ್ ನಂಬರ್ ಒನ್ ಸರಿಯಾಗಿದೆ ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನ ಗುರುತಿಸಿ ಅಂತ ಇದೆ ಸೊ ಸರಿಯಾದ ಹೇಳಿಕೆಯನ್ನ ನಾವೀಗ ಗುರುತಿಸ್ಬೇಕು ಬ್ರೆಡ್ ಪ್ರಧಾನ ಆಹಾರವಾದ್ದರಿಂದ ಎಲ್ಲರೂ ಭತ್ತವನ್ನೇ ಅವಲಂಬಿಸಿದ್ದಾರೆ ಸೊ ಇದು ಹೇಳಿಕೆ ಮೊದಲನೇ ತಪ್ಪಾಗಿದೆ ಯಾಕೆ ಎಲ್ಲಿ ಅಂತ ಅನ್ನೋದಾದ್ರೆ ಇಲ್ಲಿ ನೀವು ನೋಡ್ಬೋದು ಬ್ರೆಡ್ ಪ್ರಧಾನ ಆಹಾರವಾದ್ದರಿಂದ ಎಲ್ಲರೂ ಗೋಧಿಯನ್ನ ಅವಲಂಬಿಸಿದ್ದಾರೆ ಹಾಗಾಗಿ ನಾವಿದನ್ನ ತಕ್ಷಣ ರಿಮೂವ್ ಮಾಡ್ಬೋದು ಸರಿಯಾದ ಹೇಳಿಕೆ ಅಂತಂದಾಗ ಪರಂಪರೆಯಿಂದ ಬಂದಿದ್ದ ತಮ್ಮ ಬುಟ್ಟಿ ಹೆಣಗಾರಿಕೆಯನ್ನ ಆ ಆಫ್ರಿಕನ್ ಹೆಂಗಸರು ಕೈ ಬಿಡಲಿಲ್ಲ ನಮ್ಮ ಹಳ್ಳಿಯ ಪಂಚಾಯ್ತಿಗಳೆಲ್ಲ ಹೇಳಿರೋದು ಅಲ್ವಾ ಹಾಗೆ ಸೂಪರ್ ಮಾರ್ಕೆಟ್ಗಳಿಗಿಂತಲೂ ಕೂಡ ಜನಪ್ರಿಯವಾಗಿದೆ ಆಫ್ರಿಕಾದ ಅಂತ ಹೇಳಿ ಹೇಳ್ತಾ ಇದೀವಿ ಹಾಗಾಗಿ ಇಲ್ಲಿ ನೀವು ನೋಡ್ಬೋದು ಈ ಇವರ ಬಯಲು ಮಾರ್ಕೆಟ್ಗಳು ನಮ್ಮ ಸಂತೆಗಳನ್ನ ಹೋಲುತ್ತವೆ ಅಂತ ಇದೆ ಆದ್ರೆ ಇಲ್ಲಿ ಗ್ರಾಮ ಪಂಚಾಯಿತಿ ಅಂತ ಇದೆ ಹಾಗಾಗಿ ಇದನ್ನ ತೆಗ್ದಿದ್ದಾಯ್ತು ಓಕೆ ಇವರ ಬಯಲು ಮಾರ್ಕೆಟ್ಗಳು ಆಫ್ರಿಕಾದ ಸೂಪರ್ ಮಾರ್ಕೆಟ್ಗಳಲ್ಲ ಅಮೆರಿಕಾದ ಸೂಪರ್ ಸೂಪರ್ ಮಾರ್ಕೆಟ್ಗಳು ಹಾಗಾಗಿ ಆಪ್ಷನ್ ನಂಬರ್ ಟೂ ಮಾತ್ರ ಸರಿಯಾಗಿದೆ ಕಲಾತ್ಮಕವಾದ ಭತ್ತದ ಬುಟ್ಟಿಯನ್ನ ಈ ವಸ್ತುಗಳನ್ನ ಉಪಯೋಗಿಸಿಕೊಂಡು ಹೆಣೀತಾರೆ ಸೊ ನಿಮಗೆ ಇಲ್ಲಿ ಫಸ್ಟ್ ಪ್ಯಾರಾಗ್ರಾಫಲ್ಲೇ ಗೊತ್ತಾಗ್ಬಿಡುತ್ತೆ ಯಾ ಏನನ್ನ ಬಳಕೆ ಮಾಡ್ಕೊಳ್ತಾರೆ ಅಂದ್ರೆ ಭತ್ತದ ಹುಲ್ಲು ಮತ್ತೆ ನದಿ ತೀರದಲ್ಲಿ ದೊರೆತಕ್ಕಂತ ಜೊಂಡನ್ನ ಉಪಯೋಗಿಸ್ಕೊಂಡು ಆ ಒಂದು ಬುಟ್ಟಿಯನ್ನ ಹೆಣಿತಾರೆ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಏನ್ ಬರುತ್ತೆ ಆಪ್ಷನ್ ನಂಬರ್ ಒನ್ ಬರುತ್ತೆ ಇವರು ಈ ಒಂದು ಪದದಲ್ಲಿರ್ತಕ್ಕಂಥ ವ್ಯಾಕರಣಾಂಶ ಬಂದ್ಬಿಟ್ಟು ಸರ್ವನಾಮ ಇವರು ಅವರು ತಮ್ಮ ನನ್ನ ನಿನ್ನ ಯಾರು ಏಕೆ ಎಲ್ಲಿ ಅದು ಇದು ಇವೆಲ್ಲವೂ ಕೂಡ ಸರ್ವನಾಮ ಪದಗಳು ಇವರ ಭತ್ತದ ರಾಜ್ಯ ಬಹಳ ದಿನ ಉಳಿಯದಿರಲು ಕಾರಣ ಯಾಕೆ ಬಹಳ ದಿನ ಉಳಿಯಲಿಲ್ಲ ಅಮೆರಿಕಾದ ಅಂತರ್ಯುದ್ಧ ಆರಂಭವಾಗಿ ಭತ್ತಕ್ಕೆ ಗಿರಾಕಿಗಳು ಕಡಿಮೆ ಆಗ್ತಾರೆ ಬ್ರೆಡ್ ಪ್ರಧಾನ ಆಹಾರವಾದ್ದರಿಂದ ಎಲ್ಲರೂ ಗೋಧಿಯನ್ನ ಅವಲಂಬಿಸ್ತಾರೆ ಭತ್ತ ಬಿಟ್ಟಾಕಿ ಗೋಧಿಯನ್ನ ಅವಲಂಬಿಸ್ಬಿಡ್ತಾರೆ ಹಾಗಾಗಿ ಏನಾಯ್ತು ಒಂದು ಮತ್ತು ಎರಡು ಹೇಳಿಕೆಗಳು ಮಾತ್ರ ಸರಿಯಾಗಿರೋದ್ರಿಂದ ಆಪ್ಷನ್ ನಂಬರ್ ತ್ರೀ ಸರಿಯಾಗತ್ತೆ ಅಂತರ್ಯುದ್ಧದ ಸನ್ನಂತರ ಮೂವತ್ತು ವರ್ಷಗಳ ತರುವಾಯ ಭಾರಿ ಬಿರುಗಾಳಿಯ ಅನಾಹುತದಲ್ಲಿ ಇವರ ಹಳ್ಳಿಗಳು ಭತ್ತದ ಗದ್ದೆಗಳು ನಾಶ ಆಗುತ್ತೆ ನಾಶವಾಗಲಿಲ್ಲ ಅಂತ ಇದೆ ಹಾಗಾದ್ರೆ ಈ ಹೇಳಿಕೆ ತಪ್ಪು ಎರಡು ಉತ್ತರಗಳು ಸರಿಯಾಗಿದೆ ಆಪ್ಷನ್ ನಂಬರ್ ತ್ರೀ ಇಲ್ಲಿ ಸರಿಯಾದಂತ ಉತ್ತರ ಈಗ ತರುವಾಯ ಅಂತಕ್ಕಂಥ ಪದ ಏನಿದೆ ಇದು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಸೊ ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ ಅಂತಂದ್ರೆ ಸಮನಾರ್ಥಕ ವ್ಯಯ ಅಂತೇಳಿ ಹೇಳ್ತಾ ಇದೀವಿ ಓಕೆ ನೆಕ್ಸ್ಟ್ ಇಲ್ಲಿ ಒಂದು ಪದ್ಯವನ್ನ ಕೊಟ್ಟಿದ್ದಾರೆ ಒಂಬತ್ತನೇ ಪ್ರಶ್ನೆಯಿಂದ ಹದಿನೈದನೇ ಪ್ರಶ್ನೆವರೆಗೂ ಕೂಡ ನೀವು ಇಲ್ಲಿ ಓದ್ಕೊಳ್ಬೇಕು ಇಲ್ಲಿ ಕವಿ ಯಾರು ಯಾರನ್ನ ಬಂದು ಎಂದು ಹೇಳಿದ್ದಾರೆ ನೋಡ್ಕೊಳ್ಳಿ ಇಲ್ಲಿ ನಾವು ನೀವು ಅವರು ಇವರು ಎಲ್ಲರೂ ಕೂಡ ಒಂದೇ ಅಂತೇಳಿ ಹೇಳಿದ್ದಾರೆ ಹಾಗಾಗಿ ಮೊದಲನೇ ಉತ್ತರ ಸರಿಯಾಗಿದೆ ಎಲ್ಲರೂ ಹಿಂದೆ ಏನೆಂದು ಪಣ ತೊಡಬೇಕೆಂದು ಕವಿ ಆಶಿಸಿದ್ದಾರೆ ನೋಡಿ ಭೂಮಿ ತಾಯ ಕುಡಿಗಳೆಂದು ಪಣವ ತೊಡಿರಿ ಹಿಂದೆ ಅಂತ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ ನಂಬರ್ ಫೋರ್ ಆಗ್ತದೆ ಸರಿನಾ ಸೊ ಹಾಗಾದ್ರೆ ಹತ್ತು ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನ ಕಂಡ್ಕೊಂಡ ನಂತರದಲ್ಲಿ ಹನ್ನೊಂದನೇ ಪ್ರಶ್ನೆಗೆ ಹೋಗೋಣ ಈ ಪದ್ಯದ ಆಶಾಭಾವ ಏನಿದೆ ಅಂದ್ರೆ ನಾವೆಲ್ಲ ಸೋದರರಂತೆ ಬಾಳ್ವೆ ನಡೆಸ್ಬೇಕು ಮಾನವರಾದ ನಾವೆಲ್ಲ ಒಂದೇ ಅಂತಕ್ಕಂಥ ಭಾವನೆ ಈ ಕವನ ತಿಳಿಸ್ಕೊಡುತ್ತೆ ಒಗ್ಗಟ್ಟಾಗಿರಬಾರದು ಅಂತ ಮೂರನೇ ಹೇಳಿಕೆ ಇದೆ ಹಾಗಾಗಿ ಇದು ತಪ್ಪು ಹೇಳಿಕೆ ಒಂದು ಮಾತ್ರ ಎರಡು ಮಾತ್ರ ಇಲ್ಲಿ ಸರಿಯಾದಂತ ಉತ್ತರ ಹಾಗಾದ್ರೆ ಆತರ ಉತ್ತರ ಎಲ್ಲಿ ಕಾಣಬಹುದು ಅಂದ್ರೆ ಆಪ್ಷನ್ ನಂಬರ್ ತ್ರೀ ನಲ್ಲಿ ಕಾಣ್ಬೋದು ಇನ್ನ ರಸ ಒಂದೇ ಆದರೂ ಅದರ ರಚನೆಗೆ ಬಳಕೆಯಾಗುತ್ತಿರುವಂತ ಛಂದೋ ಪ್ರಕಾರಗಳು ಇಲ್ಲಿ ನೀವು ನೋಡ್ಬೋದು ಏನಿದೆ ಪದ್ಯ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಬಾಣ ಬಿರುಸು ಕುಂಡ ಹಣತೆ ಬೆಳಕ ಸತ್ವ ಒಂದೇ ಕಂತ ವೃತ್ತ ತ್ರಿಪದಿ ವಚನ ರಸ ಕವಿತ್ವ ಒಂದೇ ಅಂತ ಇದೆ ಹಾಗಾಗಿ ನಾವಿಲ್ಲಿ ಆಪ್ಷನ್ ನಂಬರ್ ಟೂ ಅಂತ ಗುರುತಿಸ್ತಾ ಇದೀವಿ ತೆಂಕಣ ಪದದ ಅರ್ಥ ಬಂದು ದಕ್ಷಿಣ ಎಂಬ ಅರ್ಥವನ್ನ ಕೊಡುತ್ತೆ ತೆಂಕಣ ಮೂಡಣ ಪಡುವಣ ಬಡವಣ ಬಡಗಣ ಅಂತ ಹೇಳ್ತೀವಿ ಓಕೆ ಇವುಗಳಲ್ಲಿ ತಪ್ಪಾಗಿರುವ ಹೇಳಿಕೆಯನ್ನ ಗುರುತಿಸಿ ಅಂತ ಇದೆ ಕಂದ ಪದ್ಯ ನಾಲ್ಕು ಸಾಲಿನ ಪದ್ಯ ಸರಿ ಇದೆ ವೃತ್ತಗಳು ಕೂಡ ನಾಲ್ಕು ಸಾಲಿನ ಪದ್ಯಗಳಾಗಿರುತ್ತೆ ತ್ರಿಪದಿ ಮೂರ್ ಸಾಲಿನ ಪದ್ಯ ವಚನ ಏನಿದೆ ಎಂಟು ಸಾಲಿನ ಪದ್ಯ ಇದು ತಪ್ಪು ಹಾಗಾಗಿ ಇದೇ ಇಲ್ಲಿ ಉತ್ತರ ಸರಿಯಾಗಿದೆ ನಾಲ್ಕನೇ ಉತ್ತರ ಸರಿ ಹಾಗಾದ್ರೆ ಇಲ್ಲಿ ಒಂದಿಸಿ ಬರೆಯಿರಿ ಹದ್ನೈದನೇ ಪ್ರಶ್ನೆ ಕೊಟ್ಟಿದ್ದಾರೆ ನೆತ್ತರು ಅಂದ್ರೆ ರಕ್ತ ಆಗತ್ತೆ ಚಹರೆ ಅಂದ್ರೆ ಲಕ್ಷಣ ಆಗತ್ತೆ ಪಣ ಅಂದ್ರೆ ಪ್ರತಿಜ್ಞೆ ಬಸಿರು ಅಂದ್ರೆ ಹೊಟ್ಟೆ ಹಾಗಾದ್ರೆ ಈ ತರ ಇರುವಂತ ಆಪ್ಷನ್ ನಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಆಪ್ಷನ್ ನಂಬರ್ ಒನ್ ಸರಿಯಾಗಿದೆ ಈಗ ನಾವು ಮುಂದಿನ ಕ್ವೆಶನ್ ಹದಿನಾರನೇ ಪ್ರಶ್ನೆಗೆ ಸರಿಯಾದ ವಾಕ್ಯ ಸರಿಯಾದ ಒಂದು ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಟೂ ಆಗುತ್ತೆ ಯಾಕೆಂದ್ರೆ ಇಲ್ಲಿ ಎಲ್ಲೂ ಕೂಡ ನಾವು ಮತ್ತು ಆದ್ದರಿಂದ ಎಂದು ಎಂಬ ಈ ತರ ಒಂದು ಯಾವುದೇ ಪದಗಳನ್ನ ಸೇರ್ಪಡೆ ಮಾಡಿಲ್ಲ ಇಲ್ಲಿ ನಾವು ಮತ್ತು ಆದ್ದರಿಂದ ಈ ತರ ಏನಾದ್ರು ಸೇರಿಸಿದ್ರೆ ಸಂಯೋಜಿತ ವಾಕ್ಯ ಅಂತ ಕರೆಸ್ಕೊಳ್ತಾ ಇತ್ತು ಅಥವಾ ಎಂಬ ಎಂದು ಈ ರೀತಿ ಒಂದು ಪದಗಳನ್ನ ಸೇರ್ಪಡೆ ಮಾಡಿಕೊಂಡು ಪದಗಳ ಜೋಡಣೆ ಆಗಿದೆ ವಾಕ್ಯಗಳ ಜೋಡಣೆ ಆಗಿದೆ ಅಂದ್ರೆ ಅದ್ನ ಮಿಶ್ರ ವಾಕ್ಯ ಅಂತ ಕರಿತಾ ಇದ್ವಿ ಇಲ್ಲಿ ಯಾವ್ದಾದ್ರು ಪ್ರಶ್ನಾರ್ಥಕ ಚಿಹ್ನೆಯನ್ನ ಬಳಕೆ ಮಾಡಿ ಪ್ರಶ್ನೆಗಳಿಂದ ಕೊನೆಯಾಗಿದ್ರೆ ವಾಕ್ಯ ಅದನ್ನ ಪ್ರಶ್ನಾರ್ಥಕ ವಾಕ್ಯ ಅಂತ ಕರಿತಾ ಇದ್ವಿ ಸೊ ಯಾವುದೂ ಆಗಿಲ್ಲ ಇಲ್ಲಿ ಹಾಗಾಗಿ ಇದನ್ನ ಸಾಮಾನ್ಯ ವಾಕ್ಯ ಸಿಂಪಲ್ ಸೆಂಟೆನ್ಸ್ ಅಂತ ಹೇಳ್ತಿವಿ ಇನ್ನ ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾದಂತ ಪದಗಳ ಗುಂಪು ಹಾಗಾದ್ರೆ ಇದನ್ನ ನಾನು ನಿಮಗೆ ಹೇಳಲೇಬೇಕು ಯಾಕೆಂದ್ರೆ ಸಮಾಸಗಳ ಬಗ್ಗೆ ಈಗಾಗ್ಲೇ ಹೇಳಿದೀನಿ ಕೂಡ ನಾನು ಸೊ ಕ್ರಿಯಾ ಸಮಾಸ ಅಂತಂದಾಗ ಇಲ್ಲಿ ನೋಡಿ ಆಪ್ಷನ್ ನಂಬರ್ ಏನಾಗುತ್ತೆ ಅಂತಂದ್ರೆ ತ್ರೀ ಆಗುತ್ತೆ ನೋಡಿ ಕ್ರಿಯಾ ಸಮಾಸ ಅಂತಂದಾಗ ಮೈಯನ್ನು ಮೈಯನ್ನು ಪ್ಲಸ್ ಮುಚ್ಚು ಈ ಮುಚ್ಚು ಅಂತಕ್ಕಂಥದ್ದು ಕ್ರಿಯೆಯನ್ನ ತಿಳಿಸ್ಕೊಡುತ್ತೆ ಅಲ್ವಾ ಹಾಗೆ ಈ ತೆರೆ ಅಂತ ಇದೆ ಕಣ್ಣಂ ತೆರೆ ಕಣ್ಣಂ ತೆರೆ ಕಣ್ದೆರೆ ಹಾಗೆ ಕಂಗೆಡು ಅಂತ ಇದೆ ಸೊ ಕಂಗಿಡುಗೆ ಹೇಳ್ಬಹುದು ಕಣ್ಣಿನಿಂದ ಕಣ್ಣಿನಿಂದ ಕೆಡು ಕಂಗೆಡು ಅಂತ ಹೇಳ್ತೀವಿ ಇವು ಬಿಡಿಸಿ ಬರೆಯೋದು ಹಾಗಾದ್ರೆ ಈ ಹಣೆಗಣ್ಣ ಮುಕ್ಕಣ್ಣ ಸೊ ಇವೆಲ್ಲವೂ ಕೂಡ ಯಾವ್ದಾಗುತ್ತೆ ಅಂದ್ರೆ ಬಹುಂವ್ರೀ ಸಮಾಸಕ್ಕೆ ಉದಾಹರಣೆ ಆಗತ್ತೆ ಬಹುಂವ್ರೀ ಓಕೆ ನೆಕ್ಸ್ಟ್ ಅದಲ್ದಂಗೆನೆ ಈ ಇಮ್ಮಾವು ಮೇಲ್ವಾತು ಮತ್ತೊಂದೇನಿದೆ ಅಂತಂದ್ರೆ ಈ ಹೊಸದು ಇದೆಲ್ಲವೂ ಕೂಡ ಏನಾಗತ್ತೆ ಅಂತಂದ್ರೆ ಕರ್ಮಧಾರಿಯ ಸಮಾಸಕ್ಕೆ ಉದಾಹರಣೆ ಯಾಕೆಂದ್ರೆ ಅಲ್ಲಿ ವಿಶೇಷಣ ಮತ್ತೆ ವಿಶೇಷಗಳು ತುಂಬಿಕೊಂಡಿದೆ ಹಾಗಾಗಿ ಕರ್ಮಧಾರಿಯ ಸಮಾಸ ಇನ್ನ ಆಕಲ್ಲು ಆ ಈ ಬೆಕ್ಕು ಆ ಹುಡುಗಿ ಇವೆಲ್ಲವೂ ಕೂಡ ಏನಾಗುತ್ತೆ ಗಮಕ ಸಮಾಸ ಹಾಗಾಗಿ ಕ್ಲಿಯರ್ ಆಯ್ತಲ್ವಾ ನಿಮ್ಗೆಲ್ಲ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಬರುತ್ತೆ ಇನ್ನ ವಿದ್ಯಾರ್ಥಿ ಈ ಪದದಲ್ಲಿ ಇರುವಂತಹ ಅಕ್ಷರಗಣ ಬಂದು ಆಪ್ಷನ್ ನಂಬರ್ ತ್ರೀ ಆಗತ್ತೆ ಮಗಣ ಹೇಳಿ ಕರಿತೀವಿ ಯಾಕೆ ಅಂತಂದ್ರೆ ಇಲ್ಲಿ ಮೂರು ಕೂಡ ಏನಾಗಿದೆ ಗುರುಗಳು ಬಂದಿದೆ ಅಲ್ವಾ ಸೊ ನೋಡ್ಬೋದು ನೀವು ಇದನ್ನ ಬಿಡಿಸಿ ಬರೆದಾಗ ಗೊತ್ತಾಗುತ್ತೆ ಇದು ಮಗಣ ಇನ್ನ ಸ್ಯಾನಿಟರಿ ಪದವು ಕನ್ನಡಕ್ಕೆ ಯಾವ ಭಾಷೆಯಿಂದ ಬಂದಿದೆ ಅಂತಂದ್ರೆ ಇದು ಪರ್ಷಿಯನ್ ಭಾಷೆಯಿಂದ ಬಂದಿದೆ ಎಳೆಗಿಳಿಗಳ ಬಳಗಳು ಬಳಗಗಳು ನಳನಡಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಬಳ ಎಳಸಿ ಬಂದವು ಹಾಗಾದ್ರೆ ಇದು ಯಾವ ಅಲಂಕಾರಕ್ಕೆ ಉದಾಹರಣೆ ಅಂದ್ರೆ ಶಬ್ದಾಲಂಕಾರ ಅಂತ ನಿಮ್ಗೆಲ್ಲ ಗೊತ್ತಿದೆ ಅದರಲ್ಲಿ ಯಮಕ ಚೆಕಾನುಪ್ರಾಸ ವೃತ್ತಿಯಾನುಪ್ರಾಸ ಇವೆಲ್ಲ ಬರುತ್ತೆ ಹಾಗಾದ್ರೆ ಇಲ್ಲಿ ಆಪ್ಷನ್ ನಂಬರ್ ತ್ರೀ ಪದೇ ಪದೇ ಇಲ್ಲಿ ಎರಡೆಡ್ ಪದಗಳು ರಿವಿಷನ್ ಆಗಿದೆ ಹಂಗಾಗಿ ಇದನ್ನ ನಾವು ವೃತ್ತಿಯಾನುಪ್ರಾಸ ಅಂತೇಳಿ ಕರಿತಾ ಇದೀವಿ ಓಕೆ ನೆಕ್ಸ್ಟ್ ನೋಡಿ ಉದಾಹರಣೆಗಳ ಸಂಗ್ರಹ ಪರಿಶೀಲನೆ ಸಾಮಾನ್ಯ ಗುಣಲಕ್ಷಣಗಳು ನಿಯಮ ಸೂತ್ರವನ್ನ ರೂಪಿಸುವುದು ಯಾವ ಬೋಧನಾ ಪದ್ಧತಿಯ ಅನುಕ್ರಮ ಅಂತಂದ್ರೆ ಆಪ್ಷನ್ ನಂಬರ್ ಟು ಅನುಗಮನ ಪದ್ಧತಿ ಸ್ವತಂತ್ರ ಸಮಾನತೆ ಭ್ರಾತೃತ್ವ ಇವುಗಳಿಗೆ ನಾವು ಪ್ರಜಾಪ್ರಭುತ್ವದ ಮೌಲ್ಯಗಳು ಅಂತ ಕರಿತಾ ಇರ್ವಿ ಇನ್ನ ಕನ್ನಡ ಭಾಷಾ ಶಿಕ್ಷಕರು ಎಂಟನೇ ತರಗತಿಯಲ್ಲಿ ಕತ್ತಲ ಕಾಡಿನ ವೈಭವ ಬೆಡಗಿನ ತಾಣ ಜೈಪುರ ಲಂಡನ್ ನಗರ ಈ ಮೂರು ಪ್ರವಾಸ ಕಥನದ ಗದ್ಯಪಾಠಗಳನ್ನ ಬೋಧಿಸ್ತಾರೆ ಓಕೆ ಹಾಗಾದ್ರೆ ಇಲ್ಲಿ ಈ ವಿಧಾನವನ್ನ ತಿಳಿಯಬಹುದು ಇವುಗಳನ್ನ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಆಗಿ ಹೇಳುವಂತ ಪ್ರಯತ್ನ ಮಾಡ್ತಾ ಇದಾರೆ ಹಾಗಾಗಿ ಇದನ್ನ ಸುರುಳಿ ಆಕಾರದ ವಿಧಾನ ಅಂತ ಕರಿತಾ ಇದೀವಿ ಎರಡ್ ಸಾವಿರದ ಐದರ ರಾಷ್ಟ್ರೀಯ ಪಠ್ಯಕ್ರಮ ಈ ಕೆಳಗಿನ ವೈಶಿಷ್ಟ್ಯಗಳನ್ನ ಹೊಂದಿದೆ ಅಂತಂದ್ರೆ ಇದ್ರಲ್ಲಿ ಎರಡೂ ಕೂಡ ಉತ್ತರ ಸರಿಯಾಗಿರೋದ್ರಿಂದ ಆಪ್ಷನ್ ನಂಬರ್ ತ್ರೀ ಒಂದು ಮತ್ತೆರಡು ಸರಿಯಾಗಿದೆ ಇನ್ನು ಇಪ್ಪತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಒನ್ ಆಗುತ್ತೆ ಸಮ್ಮಿಳಿತ ವಿಧಾನ ಅಂತ ಹೇಳಿ ಯಾಕೆಂದ್ರೆ ಗೋವಿಂದ ಪೈರವರ ತಾಯಿ ಭಾರ ಮುಖವರ ಜೊತೆಗೆ ಏನ್ ಮಾಡ್ತಾರೆ ಭಾರತ ಜನನಿಯ ತನುಜಾತ ಎರಡನ್ನೂ ಕೂಡ ಮಕ್ಕಳಿಗೆ ತಿಳಿಸುವಂತ ಪ್ರಯತ್ನ ಪೂರಕವಾಗಿ ಶಿಕ್ಷಕರು ಬೋಧಿಸ್ತಾರೆ ಅದಕ್ಕೋಸ್ಕರ ಅದನ್ನ ಸಮ್ಮಿಳಿತ ವಿಧಾನ ಅಂತ ಕರಿತೀವಿ ಇಪ್ಪತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ಲೇಟೋ ಇದನ್ನ ಸಾಕಷ್ಟು ಬಾರಿ ನನ್ನ ಅಲ್ಲಿ ಹೇಳಿದೀನಿ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನ ಅಭಿವ್ಯಕ್ತಿಗೊಳಿಸುವಂತ ಸಾಧನ ಅಂತ ಹೇಳಿ ಕರಿತಾ ಇದ್ದೀವಿ ಹಾಗಾದ್ರೆ ಭಾಷಾ ಕೌಶಲ್ಯಗಳನ್ನ ಬೆಳೆಸುವುದು ಇಪ್ಪತ್ತ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಏನಾಗತ್ತೆ ಅಂತಂದ್ರೆ ಭಾಷಿಕ ಉದ್ದೇಶವನ್ನ ಹೊಂದಿರುತ್ತೆ ಈಗ ಎಲ್ ಎಸ್ ಆರ್ ಡಬ್ಲ್ಯೂ ಸ್ಕಿಲ್ಸ್ ಅಂತ ಕರಿತೀವಲ್ವಾ ಲಿಸ್ನಿಂಗ್ ಸ್ಪೀಕಿಂಗ್ ರೀಡಿಂಗ್ ರೈಟಿಂಗ್ ಸೊ ಇವೆಲ್ಲವನ್ನ ಬೆಳೆಸೋದು ಮಗು ಉತ್ತಮವಾದಂತ ಭಾಷೆಯನ್ನ ಹೊಂದಬೇಕು ಅನ್ನೋದು ಉದ್ದೇಶ ಆಗಿರುತ್ತೆ ಸಾಮಾನ್ಯ ಅರ್ಥದಲ್ಲಿ ಆಲಿಸುವಿಕೆ ಅಂದ್ರೆ ಏನು ಸರಿಯಾದ ಉತ್ತರ ಕೇಳುವಿಕೆ ಅಲ್ವಾ ಲಿಸ್ನಿಂಗ್ ಅಂತ ಹೇಳಿ ಕರಿತಾ ಇದೀವಿ ಇನ್ನು ನೆಕ್ಸ್ಟ್ ಬರೋದು ನಾಡು ನುಡಿಯ ಪರಂಪರೆ ಸಾಹಿತ್ಯ ಸಂಸ್ಕೃತಿಯ ಅರಿವನ್ನ ಮೂಡಿಸ್ತಕ್ಕಂತ ಒಂದು ಉದ್ದೇಶ ಏನು ಅಂತಂದ್ರೆ ನೋಡಿ ನಮ್ಮ ನಾಡು ನುಡಿ ಅಂದ್ರೆ ನಮ್ಮ ಒಂದು ರಾಜ್ಯರ ವೈಭೋಗ ಆಗಿರ್ಬೋದು ನಮ್ಮ ಮಣ್ಣಿನ ಬಗ್ಗೆ ನಮ್ಮ ಭೌಗೋಳಿಕ ವಿಚಾರದ ಬಗ್ಗೆ ಇದನ್ನೆಲ್ಲ ಎಲ್ ತಿಳ್ಕೊಳ್ತೀವಿ ಅಂದ್ರೆ ಸಾಹಿತ್ಯಿಕ ಉದ್ದೇಶದಲ್ಲಿ ತಿಳ್ಕೊಳ್ತೀವಿ ಹಾಗಾಗಿ ಒಂದೇ ಉತ್ತರ ಸರಿಯಾಗಿದೆ ಕೊನೆಯ ಪ್ರಶ್ನೆ ಮೂವತ್ತನೇ ಪ್ರಶ್ನೆ ಪಠ್ಯಕ್ರಮ ನಿರ್ಧರಿಸಿದ ಗುರಿಗಳನ್ನ ಪಠ್ಯವಸ್ತು ಸೂಚಿಸಿದ ಮಾರ್ಗೋಪಾಯಗಳನ್ನ ಸಾಕಾರಗೊಳಿಸಲು ಒಂದು ನಿರ್ದಿಷ್ಟ ವಿಷಯದ ಪಠ್ಯಾಂಶಗಳನ್ನ ಒಳಗೊಂಡಂತ ಸಾಧನಕ್ಕೆ ನಾವು ಪಠ್ಯ ಪುಸ್ತಕ ಅಂತೇಳಿ ಕರಿತೀವಿ ಯಾಕಂದ್ರೆ ಇಲ್ಲಿ ಅಭ್ಯಾಸಕ್ಕೆ ಯಾವುದು ಒಂದು ವಿಷಯವನ್ನ ಕೊಡ್ತಾ ಇಲ್ಲ ಅಭ್ಯಾಸ ಪುಸ್ತಕ ಆಗ್ಲಿಕ್ಕೆ ಇನ್ನು ಪಠ್ಯಕ್ರಮದಲ್ಲೇ ನಾವು ನಿರ್ಧರಿಸಿರ್ತೀವಿ ಸೊ ಹಂಗಾಗಿ ಪಠ್ಯ ಪುಸ್ತಕದಲ್ಲಿ ಅದನ್ನ ಅನುಷ್ಠಾನಗೊಳಿಸ್ತಾ ಹೋಗ್ತೀವಿ ಸೊ ಹಂಗಾಗಿ ಆಪ್ಷನ್ ನಂಬರ್ ಒನ್ ಸರಿಯಾಗಿದೆ ಹಾಗಾದ್ರೆ ಇಲ್ಲಿವರೆಗೂ ಕೂಡ ನಾನು ಪೇಪರ್ ಟೂ ಸಂಬಂಧಪಟ್ಟಂತೆ ಫಸ್ಟ್ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ತಿಳಿಸ್ಕೊಟ್ಟಿದೀನಿ ಹೋಪ್ಸೋ ಇದರಲ್ಲಿ ಒಂದು ಅಥವಾ ಎರಡು ಆಚೆ ಈಚೆ ಆಯಿತು ಅಂದ್ರೆ ಅದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಕೀ ಆನ್ಸರ್ಸ್ ಫೈನಲ್ ಆಗಿರುತ್ತೆ ಇದು ನಾನು ನಿಮಗೆ ಕೊಡ್ತಾ ಇರುವಂತಹ ಒಂದು ಉತ್ತರಗಳ ಸರಣಿ ಹೋಪ್ಸೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೇಕ್ ಕೇರ್ ಬೈ ಬಾಯ್